Hey guys, so welcome to OBC Academy and this is Sushant. Today we are bringing the second PUC political science under Rajya Shastra blueprint questions sulalita and notes matra pack idu video full tuma nimge useful agutha if you are taken political. So first ನೀವು ನೋಡ್ತಾ ಇದ್ರ ಬ್ಲೂಪ್ರಿಂಟ್ ಇದು 2022 ಬ್ಲೂಪ್ರಿಂಟ್ ಆಗಿರುತ್ತೆ. ಆ್ಯಂಡ್ ಈ ಬ್ಲೂಪ್ರಿಂಟ್ ಜೊತೆಗೆ ಇದೇ ಒಂದು ಪಿ ಡಿ ಎಫ್ನಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ. ಮಾಡಲ್ ಕ್ವಶನ್ ಪೇಪರ್ ನೀವು ನೋಡ್ಬೋದು. ಮಾಡಲ್ ಕ್ವಶನ್ ಪೇಪರ್ ಫಾರ್ 21-22 ಇದೇ ವರ್ಷದ ಎಕ್ಸಾಮ್ ಇಂಗ್ಲಿಷಲ್ಲಿದೆ. ಇದರ ಜೊತೆ ಕನ್ನಡದಲ್ಲೂ ಇದೆ ಅದೇ ಕ್ವಶನ್ಸ್ಗಳು. ಸೊ ಮಾಡಲ್ ಯಾವ ರೀತಿ ಬರ್ಬೋದು ನಿಮಗೆ ಒಂದು ಕ್ವಶನ್ ಪೇಪರ್ ಅನ್ನೋದಕ್ಕೆ ಒಂದು ಐಡಿಯಾ ಕೊಡುತ್ತೆ. ಬ್ಲೂಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಆ ಬ್ಲೂ ಪ್ರಿಂಟ್ ಅಲ್ಲಿ ನಿಮ್ಗೆ ಯಾವ್ಯಾವ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಅಲೌಟ್ ಆಗಿದೆ ಅನ್ನೋದಿರುತ್ತೆ. ಎಲ್ಲಾ ಪಿ ಡಿ ಎಫ್ ಲಿಂಕ್ ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂದ್ರೆ ಇಟ್ಸ್ ಫ್ರೀ, ವೈ ಆರ್ ಯು ವೈಟಿಂಗ್ ಫಾರ್? ಸೊ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಅಂಡ್ ನಿಮ್ಗಿನ್ನೂ ಒಳ್ಳೇದ್ ಮಾಡಬೇಕು ಅನ್ನೋದಿದ್ರೆ ಶೇರ್ ಮಾಡ್ಬೋದು ನಿಮ್ಮ ಸ್ನೇಹಿತರ ಜೊತೆ. ಸೊ ನೆಕ್ಸ್ಟ್ ಕ್ವಶನ್ ಬ್ಯಾಂಕ್ ಇದೆ, ಚಾಪ್ಟರ್ ವೈಸ್ ಕ್ವಶನ್. ಇದರಲ್ಲಿ ಒಂದಷ್ಟು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಇದನ್ನ ಕನ್ಸಿಡರ್ ಮಾಡಬೇಡಿ. ಬಿಕಾಸ್ ನಾನು ಏನು ಫಸ್ಟ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ಪಿ ಡಿ ಎಫ್, ಈ ಒಂದು ಕನ್ನಡದಲ್ಲಿ ಇದೆಲ್ಲ, ಇದನ್ನ ನೋಡ್ಕೊಳ್ಳಿ. ಇದು 2022, ಇದು ಲಾಸ್ಟ್ ಇಯರ್ ಆಗಿರುತ್ತೆ ಬ್ಲೂ ಪ್ರಿಂಟ್. ಬಟ್ ಕ್ವಶನ್ ಬ್ಯಾಂಕ್ ಇದೆ ಇಲ್ಲಿ. ಪ್ರತಿಯೊಂದು ಚಾಪ್ಟರ್ಗಳಲ್ಲೂ ಒಂದು ಮಾರ್ಕ್ ಕ್ವಶನ್ಗಳು, ಎರಡು ಮಾರ್ಕ್ ಕ್ವಶನ್ಗಳು, ಈ ತರದ್ದು ಏನು ಲಿಸ್ಟ್ಗಳಿರುತ್ತೆ, ಎರಡಂಕದ ಪ್ರಶ್ನೆಗಳು, ಇದೆಲ್ಲ ಇರುತ್ತೆ. ಇದು ಕನ್ನಡದಲ್ಲಿದೆ, ಪ್ರತಿಯೊಂದು ಚಾಪ್ಟರ್ಗೂ ಇರುತ್ತೆ. ಸೊ ನೋಡ್ಕೊಳ್ಳಿ, ಫುಲ್ ಎಲ್ಲಾ ಚಾಪ್ಟರ್ಗೂ ಇದೆ. ಇದು 9 ಚಾಪ್ಟರ್ ಏನಿದೆ ನಿಮ್ಗೆ ಕೊಡ್ತಿದ್ದಾರೆ ಎಕ್ಸಾಮ್ಗೆ, ಅಷ್ಟು ಚಾಪ್ಟರ್ಗಳ ಒಂದು ಕ್ವಶನ್ಸ್ಗಳು ಎಲ್ಲ ಒಂದು 10 ಮಾರ್ಕ್ಸ್ ಇಂದ ಆಗಿರ್ಬೋದು, 2 ಮಾರ್ಕ್ಸ್ ಇಂದ ಆಗಿರ್ಬೋದು, 3 ಮಾರ್ಕ್ಸ್ ಇಂದ ಆಗಿರ್ಬೋದು, 5 ಮಾರ್ಕ್ಸ್ ಇಂದ ಆಗಿರ್ಬೋದು, ಈ ತರದ್ ಕೊಟ್ಟಿರ್ತಾರೆ. ಸೊ ಇದು ಒಂದು ಪಿ ಡಿ ಎಫ್ ಇದೆ ಎಲ್ಲಾ ಚಾಪ್ಟರ್ಗಳದು. ನೆಕ್ಸ್ಟ್ ಇನ್ನೊಂದು, ಈ ಒಂದು ಪಿ ಡಿ ಎಫ್ ಕೂಡ ಹಾಕಿರ್ತೀನಿ. ಈ ಒಂದು ಪಿ ಡಿ ಎಫ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಔಟ್ ಆಫ್ ಔಟ್ ತೆಗೆದಿರುವಂತಹ ಒಂದು ಪೇಪರ್ ಇದು. 2019 ಅಲ್ಲಿ ಬರೆದಿರುವಂತ ಎಕ್ಸಾಮ್ ಇದು, ಔಟ್ ಆಫ್ ಔಟ್ ತೆಗೆದಿರುವಂತದ್ದು. ಸೊ ಔಟ್ ಆಫ್ ಔಟ್ ತೆಗಿಬೇಕಾದ್ರೆ ಯಾವ ರೀತಿ ಒಂದು ಎಕ್ಸಾಮ್ ಅಲ್ಲಿ ಆನ್ಸರ್ಸ್ ನ ಬರಿಬೇಕಾಗಿರುತ್ತೆ ಅನ್ನೋದು, ಯಾವ ರೀತಿ ಎಷ್ಟು ಶಾರ್ಟ್ ಆಗಿ ಬರೆದ್ರೆ ಆನ್ಸರ್ ನಿಮ್ಗೆ ಮಾರ್ಕ್ಸ್ ಬರುತ್ತೆ, ಅಥವಾ ಯಾವ ರೀತಿ ಬರಿಬೇಕು ಅನ್ನೋದು. ಈ ಒಂದು ಪೇಪರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಬರೆದಿರುವಂತದ್ದು ತುಂಬಾ ನೀಟಾಗಿ, ದುಂಡಾಗಿ, ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸೋ ತರ ಬರೆದಿದ್ದಾರೆ. ತುಂಬಾ ಕ್ಲಿಯರ್ ಆಗಿ ಜಾಗಗಳನ್ನ ಬಿಟ್ಟು ಒತ್ತೊತ್ತಾಗಿ ಬರೆದಂಗೆ ಕ್ವಶನ್ ನಂಬರ್ನ ಕ್ಲಿಯರ್ ಆಗಿ ಹಾಕಿ ಈ ತರ ಬರಿಬೇಕಾಗಿರುತ್ತೆ. ನೀವು ಆನ್ಸರ್ಸ್ನ ನೀಟಾಗಿ ಪ್ರೆಸೆಂಟೇಷನ್ ಮಾಡಬೇಕು. ಪ್ರೆಸೆಂಟೇಷನ್ ಮಾಡೋದ್ರಲ್ಲೇ ನಿಮ್ಗೆ ಒಂದು ಕಾಲ್ಭಾಗ ಮಾರ್ಕ್ಸ್ ಜಾಸ್ತಿ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ತರ ಬರಿಬೇಕು ಅನ್ನೋದು ಒಂದು, ಯಾವ ರೀತಿ ಹೆಡ್ಡಿಂಗ್ ಹಾಕ್ಬೇಕು, ಯಾವ ರೀತಿ ಪಾಯಿಂಟ್ಸ್ ಹಾಕ್ಬೇಕು ಅನ್ನೋದು. ಈ ಪೇಪರ್ನ ಒಂದ್ಸರಿ ನೋಡಿ ನಿಮ್ಗೆ ಒಂದು ರೆಫರೆನ್ಸ್ ಅನ್ನೋದು ಸಿಗುತ್ತೆ, ಯಾವ ಕ್ವಶನ್ ಗಳಿಗೆ ಯಾವ ರೀತಿ ಬರೆಯೋದು ಅನ್ನೋದ್ಕಿಂತ ಯಾವ್ದಾದ್ರೂ ಸರಿ ಯಾವ ರೀತಿ ಬರ್ದಿದ್ದಾರೆ, ಒಂದು ಆನ್ಸರ್ ನ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಎಷ್ಟು ಪಾಯಿಂಟ್ ಅಲ್ಲಿ ಇರಬೇಕು, ಈಗ 10 ಮಾರ್ಕ್ಸ್ ಕೇಳಿದ್ರೆ ಎಷ್ಟು ಬರೀಬೇಕು ನಾವು, ಎಷ್ಟು ಪೇಜ್ ಇರಬೇಕು ಅನ್ನೋದನ್ನ ಇಲ್ಲಿ ಈ ಒಂದು ಪೇಪರ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸುಲಲಿತ ಹಾಕಿರ್ತೀನಿ, ಸುಲಲಿತ ರಾಜ್ಯಶಾಸ್ತ್ರ ಆರಾಮಾಗಿ ನೋಡ್ಕೊಳ್ಳಿ. ಇಲ್ಲೂ ಕೂಡ ಕ್ವಶನ್ಸ್ ಗಳು ಕೊಟ್ಟಿರ್ತಾರೆ, ಓಕೆ, ಕ್ವಶನ್ಸ್ ಗಳು ಮತ್ತೆ ಆನ್ಸರ್ಸ್ ಗಳು ಸೇರಿಸಿ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಬಹುದು. ಎಲ್ಲ ಒಂದು ಚಾಪ್ಟರ್ ಗಳ ಕ್ವಶನ್ಸ್ ಆನ್ಸರ್ಸ್ ಇರುತ್ತೆ. ಇದ್ರ ಜೊತೆಗೆ ರಾಜ್ಯಶಾಸ್ತ್ರದ ಕನ್ನಡ ನೋಟ್ಸ್ ಇರುತ್ತೆ, ಇದು ಒಂದು ಹಾಕಿರ್ತೀನಿ. ಇದನ್ನ ಪಿ ಯು ಬೋರ್ಡ್ ಅವರೇ ಬಿಟ್ಟಿರುವಂತ ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ಚಾಪ್ಟರ್ ವೈಸ್ ಇರುವಂತದ್ದು. ಸೊ ಇದನ್ನು ಕೂಡ ನೋಡ್ಕೊಳ್ಳಿ, ಇದರಲ್ಲಿ ಪ್ರಾಯೋಗಿಕ ಪ್ರಶ್ನೆಗಳು ಇರುತ್ತೆ, ಇಲ್ಲಿ ನೋಡ್ಬೋದು. ನಿಮ್ಗೆ ಪ್ರಾಕ್ಟಿಕಲ್ ಕ್ವಶನ್ಸ್ ಗಳು ಎಲ್ಲ ಕೊಟ್ಟಿರ್ತಾರೆ. ನಮಗೆ ಸಿಕ್ಕಿರುವಂತ ಪೊಲಿಟಿಕಲ್ ಸೈನ್ಸ್ ಎಲ್ಲಾ ತರದ ಪ್ರಶ್ನೆ ಕೋಶ ಆಗಿರ್ಬೋದು, ಅಂದ್ರೆ ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಸುಲಲಿತ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಇದು ನೋಟ್ಸ್ ಆಗಿರುತ್ತೆ, ಓಕೆ, 1 mark 2 mark ಇದೆಲ್ಲ, ಇದು ಸುಲಲಿತ ಆಗಿರುತ್ತೆ, ಇದು ನೋಟ್ಸ್ ಆಗಿರುತ್ತೆ, ಓಕೆ. ಅಂಡ್ ಇದು ಪ್ರಿವಿಯಸ್ ಇಯರ್ ಪೇಪರ್ನ ಔಟ್ ಆಫ್ ಔಟ್ ಬಂದಿರುವಂತ ಪೇಪರ್ನ ಸಾಲ್ವ್ ಮಾಡಿರುವಂತ ಒಂದು ವೇ, ಯಾವ ರೀತಿ ಬರಿಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ದೆನ್ ಇಲ್ಲಿ ಕ್ವಶನ್ಸ್ ಗಳಿದೆ ಒಂದಷ್ಟು, ಇದ್ರ ಜೊತೆಗೆ ಬ್ಲೂ ಪ್ರಿಂಟ್ ಇದೆ ವಿತ್ ಮಾಡಲ್ ಕ್ವಶನ್ ಪೇಪರ್ ಇದೇ ವರ್ಷದ್ದು ಪಿ ಯು ಬೋರ್ಡ್ ಅವ್ರದ್ದು, ಓಕೆ. ಸೊ ಇದೆಲ್ಲ ನೋಡಿದ್ರೆ ನಿಮ್ಗೆ ತುಂಬಾ ಜಾಸ್ತಿ ಅನ್ನಿಸ್ಬೋದು, ಬಟ್ ಎಲ್ಲಾನು ಆಲ್ಮೋಸ್ಟ್ ಈಕ್ವಲ್ ಆಗೇ ಇರುತ್ತೆ. ಯಾಕೆಂದ್ರೆ ಒಂದು ಕ್ವಶನ್ ಬ್ಯಾಂಕ್ ಹೋದಾಗ ಅದರಲ್ಲಿರುವಂತ ಸಿಮಿಲರ್ ಕ್ವಶನ್ಸ್ ಗಳು ಈ ಒಂದು ಕ್ವಶನ್ ಬ್ಯಾಂಕ್ ಅಲ್ಲೂ ಅಥವಾ ಈ ಒಂದು ನೋಟ್ಸ್ ಅಲ್ಲೂ ರಿಪೀಟ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ನೀವೇನ್ ಮಾಡ್ಬೋದು ಅಂತ ಗೊತ್ತಲ್ವಾ? ನೀವು ನಮಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಾದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್, ಇಟ್ಸ್ ಫ್ರೀ. ಅಂಡ್ ಇನ್ನು ನಿಮ್ಮ ಸ್ನೇಹಿತರಿಗೂ ಹೆಲ್ಪ್ ಮಾಡ್ಬೋದು,
ಯು ಕ್ಯಾನ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಡೆಫಿನೆಟ್ಲಿ ಈ ವಿಡಿಯೋ ಅಂತ ತುಂಬಾ ಹೆಲ್ಪ್ ಆಗುತ್ತೆ ಪೊಲಿಟಿಕಲ್ ಸೈನ್ಸ್ ತಗೊಂಡಿರೋಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಗೈಸ್.